ಕಮ್ಮಿ ಆಗಲಿಕ್ಕೆ ಆಗುವಾಗ ಗೊಬ್ಬರ ಹಾಕಬೇಕು, ಅದು 15 ಡೇಸ್ ಅಂತ ಅಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನೋಡಿ, ಎಪ್ಸಮ್ ಸಾಲ್ಟಿನ ಬಗ್ಗೆ ನಾನು ನಿನ್ನೆ ವಿಡಿಯೋ ಅಂತ ಹೇಳಿದ್ರೆ, ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ ಅಂತ ಮಾತ್ರ ನಾನು ಆ ವಿಡಿಯೋದ ಎರಡನೇ ಭಾಗ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ, ಇಪ್ಸಮ್ ಸಾಲ್ಟ್. ಇದನ್ನು ನಾನು ಸಾಕಷ್ಟು ಜನರಿಗೆ ಹೇಳಿದ್ದೇನೆ, ಬಟ್ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ನಮ್ಮ ಇಲ್ಲಿ ಕೇರಳದಲ್ಲಿ ಜೈವ ಗೊಬ್ಬರ ಜಾಸ್ತಿ ಯೂಸ್ ಮಾಡುವಂಥದ್ದು, ಕೆಮಿಕಲ್ ಕಮ್ಮಿ. ಓಕೆ, ನಮಗೆ ನಾವು ವಿಷಮುಕ್ತ ಆಹಾರ ಸೇವನೆಯಲ್ಲಿ ಫಸ್ಟ್ ಕೇರಳ ಅಂತಲೇ ಹೇಳ್ಬೋದು. ತುಂಬಾ ಅವು ಕೃಷಿ ಕಾರ್ಯಗಳಲ್ಲಿ ಸಹ ಹಾಗೆ ತುಂಬ ಒಳ್ಳೆಯ ನಡೆದು ವೈಟ್ ಕಲರಲ್ಲಿ ಇರ್ತದೆ. ಆಯಿತಾ, ಇದೀವಾಗ ವೈಟ್ ಕಲರಲ್ಲಿರುವಂಥ ಒಂದು ಮಿಕ್ಸ್ಚರ್ ಇದು. ಆಯ್ತು, ಇದು ಸಕ್ಕರೆ ಥರ ಉಂಟು ಕಾಣಲಿಕ್ಕೆ. ಬಟ್ ಇದು ವಿಷಯ ಏನು ಅಂತ ಹೇಳಿದರೆ, ಇದು ನಾನು ತಂದಿಟ್ಟು ಸ್ವಲ್ಪ ದಿವಸ ಆಯ್ತು, ಅದನ್ನು ತುಂಬ ದಿವಸ ಇಡಬಾರ್ದು, ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಳ್ಬೇಕು. ಇದೀವಾಗ ಒಂದು ಸ್ಪೂನಲ್ಲಿ ಒಂದು ಸ್ಪೂನ್ 1 ಲೀಟರ್, ಇದು 1 ಲೀಟರ್ನ ನೀರು, ಒಂದು ಸ್ಪೂನ್ ನೋಡಿ, ಸ್ಪೂನ್ ತಗೊಂಡು ಬರಲಿಲ್ಲ ನಾನು, ಹಾಗಾಗಿ ಮುಚ್ಚಳದಲ್ಲಿ ಹಾಕ್ತಿದ್ದೇನೆ, ಒಂದು ಸ್ಪೂನ್ ಹಾಕ್ತದೆ ಅದರಲ್ಲಿ. ಸೊ ನಮಗೆ ಇದನ್ನು ಯೂಸ್ ಮಾಡಿದವರಿಗೆ ಒಂದು ಅಳತೆ ಇರ್ತದಲ್ಲ, ಸೊ ಹಾಗಾಗಿ ಅಯ್ಯೋ ಇದೀವಾಗ ನೋಡಿ ಕಟ್ಟಾಗಿದೆ. ಆಯಿತಾ, ಇದನ್ನು ನಾನು ಬೇರೆ ಪಾತ್ರಕ್ಕೆ ಇನ್ನು ಕನ್ವರ್ಟ್ ಮಾಡಬೇಕು, ಇಲ್ಲದಿದ್ದರೆ ಅದು ಸರಿಯಾಗಲಿ. ಅಂದರೆ ಇದು ಕೆಮಿಕಲ್ ಅಲ್ಲ, ಇನ್ನು ಕೆಮಿಕಲ್ ಅಂತ ತಿಳ್ಕೊಳ್ಬೇಡಿ, ತಪ್ಪು ತಿಳ್ಕೊಳ್ಬೇಡಿ, ಇದು ಕೆಮಿಕಲ್ ಅಲ್ಲ. ಓಕೆ, ಸ್ವಲ್ಪ ಯೆಲ್ಲೋ ಕಲರಿಗೆ ಕನ್ವರ್ಟ್ ಆಗಿದೆ. ಆಯಿತಾ, ಇದೀವಾಗ 1 ಸ್ಪೂನ್ ನೀರನ್ನು, ಇದು ಸಾರಿ 1 ಲೀಟರ್ ನೀರಿಗೆ 1 ಸ್ಪೂನನ್ನು ಹಾಕಬೇಕು. ನೋಡಿ ಕಲರ್ ಚೇಂಜ್ ಆಗ್ತದೆ ಅದು. ಆಯಿತಾ, ಎಪ್ಸಮ್ ಸಾಲ್ಟ್. ಓಕೆ, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತಾರೆ ಇದಕ್ಕೆ, ಎಪ್ಸಮ್ ಸಾಲ್ಟ್. ತುಂಬಾ ಪವರ್ಫುಲ್ ಆಗಿರುವಂಥ, ಗಿಡಗಳಿಗೆಲ್ಲ ತುಂಬಾ ಒಳ್ಳೇದಾಯ್ತಾ. ಅದು ಇನ್ನೂ ಇಲ್ಲಿ ಇಡಬಾರ್ದು, ಇನ್ನು ಮಳೆಯೆಲ್ಲ ಬರುವಾಗ ಉಂಟಲ್ಲ, ಮಳೆ ನೀರು ತಾಗಿದ್ರೆ ಹೋಯ್ತದು, ಆವಾಗಲೇ ಜಸ್ಟ್ ಹಾಕುವಾಗಲೇ ಡೈಲ್ಯೂಟ್ ಆಗ್ತದೆ ಅದು. ಒಳಗಿಡ್ಬೋ, ನಾನು ಅಲ್ಲಿ ಇಟ್ಟು ಬರ್ತೇನೆ. ಇನ್ನು ಅದನ್ನು ಬೇರೆ ಪಾತ್ರಕ್ಕೆ ಕನ್ವರ್ಟ್ ಮಾಡಬೇಕು, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ ಅದು. ನೋಡಿ ಈ ಥರ ಮಾಡಿ, ಬೇಕಿದ್ರೆ ಒಂದು ಕೋಲಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ, ಅದು ಮಿಕ್ಸ್ ಆಗ್ತದೆ, ಹಾಕುವಾಗಲೇ ಮಿಕ್ಸ್ ಆಗ್ತದೆ. ಇದನ್ನು ಹಾಕಿ ಕನ್ವರ್ಟ್ ಮಾಡಿಕೊಳ್ಬೇಕು. ನನಗೆ ಅಲ್ಲೊಂದು ಬಾಟ್ಲು ಸಿಕ್ಕಿದೆ, ನನ್ನ ಬಾಟ್ಲಿಗೆ ಹಾಕಿದ್ದೇನೆ, ಆ ಗೆದ್ದ ಅಂತ ತೋರ್ತದೆ. ನಾನು ಅವನನ್ನು ಮಲಗಿಸಿ ಬಂದದ್ದು, ಅವನು ನಾನಿದ್ರೆ ಬಿಡುವುದಿಲ್ಲ, ಕೂಗ್ತಾ ಇರ್ತಾನೆ, ಇವಾಗ ಕೂಗ್ತಾ ಇದ್ದಾನೆ ನೋಡಿ. ಇದಕ್ಕೆ ಇದರಲ್ಲಿ ಹಾಕಿ ಇನ್ನು ಇದನ್ನು ಸ್ಪ್ರೇ ಮಾಡುವ. ಓಕೆ, ಬಾಟ್ಲೇ ಸರಿ ಇಲ್ಲ ಮನೆಯವರು, ಇದು ಇದು ಒಂಥರ ಅಡ್ಡದಿಡ್ಡಿಯಾಗಿ ನಿಲ್ತದೆ, ಪರವಾಗಿಲ್ಲ. ಅದು ನನ್ನಲ್ಲಿ ಬಿಸಾಡಿದ್ದನ್ನು, ಇದು 1 ಲೀಟರಿನ ನೀರು ನೋಡಿ, ಕರೆಕ್ಟ್ ಉಂಟು ನಾನು ಹೇಳಿದಾಗೆ, 1 ಲೀಟರ್ ಅಂದರೆ 1 ಲೀಟರ್. ಆಯಿತಾ, 1 ಲೀಟರ್ ನೀರಿಗೆ 1 ಸ್ಪೂನ್ ಎಪ್ಸಮ್ ಸಾಲ್ಟನ್ನು ಹಾಕಿ ಇದು ಸ್ಪ್ರೇ ಮಾಡ್ತಿದ್ರೆ, ಹೀಗೆ ಸ್ಪ್ರೇ ಮಾಡಿದರೆ ಆಯಿತು. ಆಯಿತಾ, ನೋಡಿ ಹೀಗೆ ಸ್ಪ್ರೇ ಮಾಡಬೇಕದು. ಇದೀವಾಗ ನಾನು ಜಸ್ಟ್ ನಿಮಗೆ ತೋರಿಸಿದ್ದು ಯಾವ ಥರ ಮಾಡೋದು ಅಂತ ಹೇಳಿದರೆ, ಈ ಮಳೆ ನೀರಿಗೆ ಬಿಟ್ಟು ಏನು ಪ್ರಯೋಜನ ಇಲ್ಲ. ಇವಾಗ ಮಳೆ ಜಸ್ಟ್ ಬಂದದಷ್ಟೇ, ಮಳೆ ಸ್ಟಾಪ್ ಆದ ನಂತರ ಇದನ್ನು ಈ ಲಿಕ್ವಿಡನ್ನು, ಲಿಕ್ವಿಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಇಪ್ಸಮ್ ಸಾಲ್ಟ್, ತುಂಬ ಪವರ್ಫುಲ್ ಆಗಿರುವಂಥ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತಾರೆ ಇದಕ್ಕೆ, ಇನ್ನೊಂದು ಹೆಸರು ಇಪ್ಸಮ್ ಸಾಲ್ಟ್. ಇದು ಏನು ಅಂತ ಹೇಳಿದರೆ, ಫ್ಲವರ್ಸಿಗೆ ಬಿಡ್ತಾರೆ, ವೆಜಿಟೇಬಲ್ಸಿಗೆ ಬಿಡ್ತಾರೆ. ನಮ್ಮ ಇಲ್ಲಿ ಕೃಷಿ ಮಾಡುವವರು ಸರ್ವೇಸಾಮಾನ್ಯವಾಗಿ ಈ ಮೆಣಸಿನ ಗಿಡ, ಟೊಮೆಟೊ, ಅದೇ ಥರ ಬೇರೆ ಕಾಲಿಫ್ಲವರ್ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಇದನ್ನು ಇಪ್ಸಮ್ ಸಾಲ್ಟನ್ನು ಯೂಸ್ ಮಾಡ್ತಾರೆ. ಇದೊಂಥರ ಪೋಷಕಾಂಶವನ್ನು ಬೇರುಗಳಿಗೆ ತಲುಪಿಸುವ ಕಾರ್ಯವನ್ನು ಇದು ಮಾಡ್ತದೆ. ಅಂದರೆ ಪೌಷ್ಟಿಕಾಂಶ ಕಡಿಮೆ ಆಗಿರುವ ಆ ಟೈಮಲ್ಲಿ ಗಿಡಗಳು ಯೆಲ್ಲೋ ಕಲರಾಗಿ ಒಂಥರ ಏನು ಗ್ರೋತಿಂಗ್ ಇಲ್ಲ, ಅಲ್ಲಿಗೆ ಸ್ಟ್ರಕ್ ಆಗಿ ನಿಲ್ತದೆ. ಸೊ ಹಾಗಾಗಿ ಲೀಫಲ್ಲಿ, ಲೀಫ್ ನೋಡಿರ್ಬೋದು ನೀವು, ಒಂಥರ ಕಾಣ್ತಾ ಇದ್ದಾರೆ, ಬೇರೆಲ್ಲ ಲೀಫಲ್ಲಿ ಒಂದು ಸಪ್ರೇಟಾಗಿ ಕಾಣ್ತದೆ ಯೆಲ್ಲೋ ಕಲರ್ ಬಂದು, ಅದಕ್ಕೆಲ್ಲ ಇದು ತುಂಬಾ ಬೆಸ್ಟ್. ಇದನ್ನು ಬುಡಕ್ಕೆ ಸಾಕ್ಬೋದು, ತುಂಬಾ ಇಫೆಕ್ಟೆಡ್ ಆಗಿದೆ ಅಂತ ಹೇಳಿದರೆ ಬುಡಕ್ಕೆ ಹಾಕ್ಬೋದು. ಇದೇ ಥರ 1 ಸ್ಪೂನು ನೀರಿಗೆ ಹಾಕಿ, ಇದು 1 ಲೀಟರ್ ನೀರಿಗೆ ಹಾಕಿ ಬುಡಕ್ಕೆ ಹಾಕಿದರೆ ಇದು ಏನಾಗೋದಿಲ್ಲ, ಇದು ನಂತರ ಹೇಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಇದು ಇದಲ್ಲ, ರಾಸಾಯನಿಕವಾಗಿ ಬಳಕೆ ಮಾಡುವಂಥ ಒಂದು ಗೊಬ್ಬರ ಅಲ್ಲ ಇದು. ಅಂದರೆ ಇದು
ಗಿಡಗಳಿಗೆ ತುಂಬಾ ಉತ್ತಮವಾಗಿ ರಿಸಲ್ಟ್ ಕೊಡ್ತದೆ. ಓಕೆ, ಇದು ಇದರ ಬಗ್ಗೆ ಸೈಂಟಿಫಿಕಲ್ ಆಗಿ ಹೇಳಲಿಕ್ಕೆ ನನಗೆ ಅಷ್ಟೇನು ಗೊತ್ತಿಲ್ಲ, ಅಂದರೆ ಇದನ್ನು ನಾವು ಯೂಸ್ ಮಾಡ್ತೇವೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತಿದ್ದೇನೆ. ನಿಮಗೆ ಓಕೆ, ನಿಮಗೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಖಂಡಿತವಾಗಲೂ ಕಂಟಿನ್ಯೂ ಮಾಡ್ಬೋದು. ಅಂದರೆ ಯೆಲ್ಲೋ ಕಲರ್ ಗ್ರೋತಿಂಗ್ ಇಲ್ಲ, ಸ್ಟ್ರಕ್ ಆಗಿ ನಿಲ್ತದೆ, ಗಿಡ ಚೆನ್ನಾಗಿ ಬರುವುದಿಲ್ಲ ಅಂತಾಗುವಾಗ ಇದನ್ನು ಖಂಡಿತವಾಗಲೂ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಲೀಫ್ಗಳಿಗೆಲ್ಲ ಅದರಲ್ಲಿರುವಂಥ ಏನು ಪೌಷ್ಟಿಕಾಂಶದ ಕೊರತೆ ಇರುವಂಥ ಲೀಫ್ ಎಲ್ಲೆಲ್ಲ ಇರ್ತದೆ ಅದಕ್ಕೆಲ್ಲ ಇದನ್ನು ಸ್ಪ್ರೇ ಮಾಡಿದರೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಇದು. ಅದೇ ಥರ ಬುಡಕ್ಕೆ ಹಾಕಿದರೆ ಅಂದರೆ ಬುಡದಲ್ಲಿ ಕೆಲವೊಂದ್ಸಲ ಕೊಳ್ತಿರ್ತದೆ ನೋಡಿ, ಕೊಳೆಯುವಂಥ ಸಾಧ್ಯತೆಗಳೆಲ್ಲ ಬರ್ತದೆ, ಅಂದರೆ ಕ್ರಿಮಿಗಳೆಲ್ಲ ಬರುವಂಥ ಟೈಮಲ್ಲೆಲ್ಲ ಇದನ್ನೆಲ್ಲ ಬುಡಕ್ಕೆ ಹಾಕಿದರೆ ಅದು ಉತ್ತಮವಾಗಿ ವರ್ಕ್ ಮಾಡ್ತದೆ. ಅದೇ ಥರ ನಾವು ಗೊಬ್ಬರ ಹಾಕಿದ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡೋದು ಬೇಡ. ಯಾಕೆಂತ ಹೇಳಿದರೆ ಇದು ಒಂದು ನಾವು ಇವಾಗ ಹೇಳ್ತಾರಲ್ಲ, ಕೆಲವರು ವಿಡಿಯೋದಲ್ಲೆಲ್ಲ ಹೇಳ್ತಾರಲ್ಲ, ಇದು ಸ್ಪ್ರೇ ಹಾಕಿದರೆ ಒಳ್ಳೆಯ ರಿಸಲ್ಟ್ ಬರ್ತದೆ. ಹೂ ಬಿಡ್ತದೆ, ಹೂ ಕಾಯಿ ಆಗಲಿಕ್ಕೆಲ್ಲ ಒಳ್ಳೆಯ ಒಂದು ಏನು ಹೇಳೋದು ಸ್ಪ್ರೇ ಅಂತಲೇ ಹೇಳ್ಬೋದು ಇದನ್ನು. ಇಪ್ಸಮ್ ಸಾಲ್ಟ್ ಅನ್ನು, ಇಪ್ಸಮ್ ಸಾಲ್ಟ್ ಎಲ್ಲದಕ್ಕೂ ಒಳ್ಳೆ ಯೂಸ್ ಆಗಿರುವಂಥ ಒಂದು ಐಟಮ್ ಇದು. ಇದನ್ನು ನಿಮಗೆ ಸಿಕ್ತಿದ್ರೆ ಖಂಡಿತವಾಗ್ಲೂ ತಾಕೊಳ್ಳಿ, ಮಿಸ್ ಮಾಡಿಕೊಳ್ಬೇಡಿ. ಇದು ಕೆಮಿಕಲ್ ಅಲ್ಲ, ಇದು ಗಿಡಗಳಿಗೆ ಹಾಕಿದರೆ ಗಿಡ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಯಾವ ರೀತಿಯ ತಪ್ಪು ಭಾವನೆ ಸಹ ಬೇಡ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ ಇಪ್ಸಮ್ ಸಾಲ್ಟ್. ನಾನು ತಂದಿಟ್ಟು ತುಂಬ ದಿವಸ ಆಯ್ತು, ನಾನು ಇದನ್ನು ಸ್ಪ್ರೇ ಮಾಡಲಿಲ್ಲ ಈಗ ಸದ್ಯಕ್ಕೆ. ಯಾಕೆಂತ ಹೇಳಿದರೆ ನನಗೆ ಅಷ್ಟು ಎಂತ ಹೇಳುದು ತುಂಬಾ ಡೌನ್ ಆಗಿರುವಂತ ಗಿಡ ಅಂತ ನಂಗೆ ಸಿಗ್ಲಿಲ್ಲ. ನಾನು ಒಂದು ಇಪ್ಸಮ್ ಸಾಲ್ಟ್ ಸೂಡಮನಸ್ಸಿನ ಬಗ್ಗೆ ನಾನು ನಿಮಗೆ ಅವತ್ತು ವಿಡಿಯೋ ಮಾಡಲಿಲ್ಲ, ಹೇಳಿದ್ದೇನೆ ಒಂದು ಗಿಡ ಸತ್ತದು ಬದುಕಿದೆ ಅಂತೇಳಿ. ಅದು ಸೂಡಮನಸ್ ಮತ್ತು ಇಪ್ಸಮ್ ಸಾಲ್ಟ್ ಎರಡು ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡ್ತದೆ. ಅದು ಸಹ ಹಾಗೆ ಬುಡ ಕೊಳ್ತಿತ್ತು ನನ್ನ ಗಿಡದ್ದು ಎಲ್ಲ ಬಾಡಿತ್ತು, ನನ್ನ ಹೋಯ್ತು ಅಂತ ಅನಿಸ್ತು. ನೋಡಿ ಈ ಥರದ ಗಿಡ, ಇದಕ್ಕಿಂತಲೂ ಬುಷ್ ಆಗಿರುವಂಥ ಗಿಡ ಆಯ್ತು. ನೀವು ಥಿಂಕ್ ಮಾಡಿ ನೋಡಿ ಎಷ್ಟು ಬೇಜಾರಾಗಿರ್ಲಿಕ್ಕೆ ಹೇಳಿ. ನಾನು ಆದರೂ ಸಹ ಆದದ್ದು ಆಗಲಿ ಹೇಳಿ ನಾನು ಇಪ್ಸಮ್ ಸಾರಿ ಸೂಡಮನಸ್ಸನ್ನು ಮಿಕ್ಸ್ ಮಾಡಿ ನಾನು ಬುಡಕ್ಕೆ ಹಾಕಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದು ಆ ಗಿಡ ಇವಾಗ ಹೇಗುಂಟು ಗೊತ್ತಾ, ಒಳ್ಳೆ ಮಲ್ಲಿಗೆ ತುಂಬ ಹೈಯೆಸ್ಟ್ ಮಲ್ಲಿಗೆ ಆಗಿದೆ ಅದರಲ್ಲಿ. ಯಾಕೆಂತ ಹೇಳಿದರೆ ಮಲ್ಲಿಗೆ ಗಿಡದಲ್ಲಿ ಒಮ್ಮೆ ಡಂಪಾಗಿ ಗಿಡ ಒಳ್ಳೆ ಗ್ರೋತಿಂಗ್ ಬಂದರೆ ಅದರಲ್ಲಿ ಒಳ್ಳೆಯ ಮಲ್ಲಿಗೆ ಬರ್ತದೆ. ನಾನು ಒಂದು ಬೇರೆ ಯಾರು ಅವರ ಹೆಸರು ಗೊತ್ತಿಲ್ಲ, ಮರೆತು ಹೋಯ್ತು ಇವಾಗ, ಅವರೊಂದು ವಿಡಿಯೋದಲ್ಲಿ ನೋಡಿದ್ದಾನೆ, ಅವ್ರು ಹೇಳಿದ್ದಾರೆ ಗಿಡ ಯಾವಾಗಲೂ ಬಾಡಬೇಕು, ಬಾಡಿ ಆಗುವಾಗ ಅದಕ್ಕೆ ನೀರು ಬಿಡಬೇಕು, ಆವಾಗ ಅದು ಆ ಒಂದು ನೀರನ್ನು ತಗೊಳ್ತದಲ್ಲ, ಅದೇ ಥರ ಆ ಒಂದು ಗ್ರೋತಿಂಗ್ ಅದರಲ್ಲಿ ಒಳ್ಳೆ ಗ್ರೋತಿಂಗ್ ಬರ್ತದೆ, ಒಳ್ಳೆ ಮಲ್ಲಿಗೆ ಸಹ ಆಗ್ತದೆ ಅಂತ. ನಾವು ನಮ್ಮ ಗಿಡದಲ್ಲಿ ತುಂಬ ಹೂವಾಗಲಿ ಅಂತೇಳಿ ಸಿಕ್ಕಾಪಟ್ಟಿದ್ದಕ್ಕೆ ಗೊಬ್ಬರ ಹಾಕಿದರೆ ಖಂಡಿತವಾಗ್ಲೂ ಅದು ರಿಸಲ್ಟ್ ಕೊಡ್ಲಿಕ್ಕಿಲ್ಲ, ಅದಕ್ಕೆ ಲೇಸಿನೆಸ್ ಜಾಸ್ತಿ ಆಗ್ತದೆ. ನಾವು ಇವಾಗ ನೋಡಿ ಸಾಕಷ್ಟು ತಿಂದು ನಾವು ಕೂತ್ಕೊಂಡ್ರೆ ಏನಾಗ್ತದೆ, ಒಂಥರ ನಿದ್ದೆ ಬಂದಾಗ್ತದೆ, ನಿದ್ದೆ ಮಲಗುವ ಅದೇ ಥರ ತೋರ್ತದೆ ನಮಗೆ. ಆ ಥರ ಅಲ್ಲ, ನಮಗೆ ಒಂದು ಲಿಮಿಟೆಡ್ ಆಗಿ ನಾವು ಫುಡ್ ಕೊಡಬೇಕು ಯಾವಾಗಲೂ ಗಿಡಗಳಿಗೆಲ್ಲ ಲಿಮಿಟ್. ನನ್ನನ್ನು ನೋಡಿ ನೀವು ತಪ್ಪು ತಿಳ್ಕೊಳ್ಬೇಡಿ, ನಾನು ಫುಡ್ ತಿಂದೇನಲ್ಲ ದಪ್ಪ ಅದಾಯ್ತಾ, ಅಂದರೆ ನಾನು ಸರಿ ತಿನ್ನೋದೇನಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ತಿಂತೇನೆ ಅಷ್ಟೇ. ಹಾಗಾಗಿ ಗಿಡಗಳಿಗೆ ನಾವು ಬೇಕಾದಷ್ಟು ಮಾತ್ರ ಗೊಬ್ಬರ ಹಾಕಬೇಕು. 15 ಡೇಸಿಗೊಮ್ಮೆ ಹಾಕಬೇಕು ಅಂತೇಳಿ ಲೆಕ್ಕ ಮಾಡಿ ನೀವು ಬರೆದಿಟ್ಕೊಂಡು 15 ಡೇಸ್ ಆಯಿತು ಇವಾಗ ಹಾಕ್ತೇನೆ ಅಂತೇಳಿ ಹಾಕಬೇಡಿ. ಅದರ ಒಂದು ರಿಸಲ್ಟ್ ಅಂದರೆ ನಾವು ಇವಾಗ ಗೊಬ್ಬರ ಹಾಕಿದ್ವಿ ಆಯಿತು, ಅದರಲ್ಲಿ ಚುಗುರಿ ಒಳ್ಳೆಯ ರಿಸಲ್ಟ್ ಮೊಗ್ಗು ಬಂತು, ಹೂ ಎಲ್ಲ ಆಯಿತು. ಆ ಹೂ ಕಮ್ಮಿ ಆಗಲಿಕ್ಕೆ ಆಗುವಾಗ ಗೊಬ್ಬರ ಹಾಕಬೇಕು. ಅದು 15 ಡೇಸ್ ಅಂತ ಅಲ್ಲ, ಕೆಲವೊಂದ್ಸಲ 1 ತಿಂಗಳ ತನಕ ಬರೋದು, ಒಂದು ತಿಂಗಳಕ್ಕಿಂತ ಜಾಸ್ತಿ ಸಹ ಒಳ್ಳೆ ರಿಸಲ್ಟ್ ಕೊಡ್ತದೆ. ನಾನು ಇವಾಗ ಸದ್ಯಕ್ಕೆ ನಾನು ಗೊಬ್ಬರನೇ ಹಾಕಲಿಲ್ಲ, ತುಂಬ ದಿವಸ ಆಯಿತು, ಮೊಗ್ಗು ಬರ್ತಾನೇ ಉಂಟು ಆಟೋಮೆಟಿಕ್ ಆಗಿ, ಆವಾಗ ನಾವು ಅದಕ್ಕೆ ಅಷ್ಟು ಕೇರ್ ಮಾಡಬೇಕು ಅಂತಿಲ್ಲ. ಸೊ ಹಾಗಾಗಿ ಇದನ್ನು ನೋಡಿಕೊಳ್ಳಿ ಇಪ್ಸಮ್ ಸಾಲ್ಟ್. ಇನ್ನು ಜಾಸ್ತಿ ಹೇಳೋದಿಲ್ಲ ನಾನು, ನನಗೆ ಇನ್ನು ಕಮೆಂಟ್ ಮಾಡಿ ಪರವಾಗಿಲ್ಲ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಇದರಲ್ಲಿ ನೋಡಿ ಎಲ್ಲ ಇದಾಗಿದೆ, ಏನು ಅದು ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇರ್ತೇನಲ್ಲ, ಕವರು ಜಸ್ಟ್ ಒಂದು ಸೈಡಲ್ಲಿ ಹೋಲ್ ಆಗಿತ್ತು, ಎಲ್ಲ ಇದಾಗಿದೆ, ಗಿಜಿ ಗಿಜಿ ಗಿಜಿ. ಇಪ್ಸಮ್ ಸಾಲ್ಟ್ ಓಕೆ, ಕಾಣೋದಿಲ್ವಾ, ತೋರಿಸ್ತೇನೆ ನಾನು, ಬಂದೇ ತೋರಿಸ್ತೇನೆ, ಇಲ್ಲದಿದ್ರೆ ನೀವು ನನ್ನಲ್ಲಿ ಪುನಃ ಕೇಳ್ತೀರ. ನೋಡಿ ಇಪ್ಸಮ್ ಉಲ್ಟಾ ಕಾಣ್ತದಲ್ಲ, ಪರವಾಗಿಲ್ಲ ಆಯ್ತಾ, ಅದನ್ನೇನು ಒಂದ್ಸಲ ನಿಮಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ತಿಳಿಸ್ತೇನೆ ಇಪ್ಸಮ್ ಸಾಲ್ಟಿನ, ಬರೆದು ಟೈಪ್ ಮಾಡಿ ಹೇಳ್ತೇನೆ ಇಪ್ಸಮ್ ಸಾಲ್ಟ್ ಓಕೆ. ನಂತರ ಇದು ಮೀನಿನ ಲಿಕ್ವಿಡ್, ಇದು ನಾನು ಮಾಡಿಟ್ಟದ್ದು, ಇದು ಸಹ ಹಾಗೆ ಇದು ಹೂ ಬಿಡಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಆಯಿತಾ. ಇದಕ್ಕೆ ಯಾವುದೇ ಡೌಟ್ ಇಲ್ಲ, ಲಿಕ್ವಿಡ್ ಮಾಡಲಿಕ್ಕೂ ಕಷ್ಟ ಉಂಟು, ಸ್ವಲ್ಪ ದಿವಸ ಇದನ್ನು ಹಾಗೆ ಇಡಬೇಕು. ಹಾಗೆ ನಾನು ಹಾಗಂತೇಳಿ ನಾನು ಇದನ್ನು ಸೇಲ್ ಮಾಡೋದಿಲ್ಲ, ಇವಾಗಲೇ ಹೇಳ್ತೇನೆ. ಯಾಕೆಂತ ಹೇಳಿದರೆ ಕೆಲವು ತಪ್ಪು ತಿಳ್ಕೊಳ್ಪ ಅಲ್ಲ ಇದನ್ನು, ಇದು ನನಗೆ ನಮ್ಮ CODP ಅವರಿಂದ ನನಗೆ ಒಳ್ಳೆ ಹೆಲ್ಪ್ ಇದೆ ಆಯಿತಾ. ಸೊ ಹಾಗಾಗಿ ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಇದನ್ನು ಸಾಕೆ ನೀವು ಮಾಡಿ, ನಾನದು ವಿಡಿಯೋ ಮಾಡಿದೆ, ನಾನು ಹೇಳಿಕೊಡುವ ನಾನು ನಿಮಗೆ ಇದನ್ನು ಯಾವ ಥರ ಮಾಡಿದಂತ ನಿಮಗೆ ಹೇಳಿಕೊಡ್ತೇನೆ. ನಾನು ಮಾಡ್ಬೋದು ನಿಮಗೆ ಇದು, ಇವಾಗಲೇ ನೋಡಿ ಟೈಪ್
ಇದೆ ಒಳ್ಳೆ ಗ್ಯಾಸ್ ನಾನು ಅದೊಮ್ಮೆ ಹೇಳಿದ್ದೇನೆ ಅದು ಡಪ್ಪ ಅದೆಲ್ಲ ಹೇಳಿದ್ದೇನೆ ಸೊ ಹಾಗಾಗಿ ಇದನ್ನು ಹಾಕಬೇಕು ಓಕೆ ಹಾಗಿದ್ದರೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೇನೆ ಬಾಯ್ ಬಾಯ್.